ರೀ ಮನೆ ಕಾಯಿ ಹೋಗುವಾಗ ನಾ ಅವತ್ತು ನೋಡಿದ್ರೆ ಇಷ್ಟು ಹೇಳಿದ್ರಿ ಈಗ ನೋಡಿದ್ರೆ ಇಷ್ಟು ಹೇಳ್ತಾ ಇದ್ದರೆ ಹೆಂಗೆ ರೀ ಅದಂದರೆ ನಾನೇನು ಮಾಡಲಿ ಸರ್ ಅವಂದು ಎಲ್ಲ ಈಗ ಪುಷ್ಪ ಪಿಚ್ಚರೆಲ್ಲ ಇಟ್ಟಾಗ್ಬಿಟ್ಟು ಸರ್ ರೇಟ್ ರೈಸ್ ಆಗ್ಬಿಟ್ಟಿದೆ ಅವ್ರದ್ದು ಒಂದು ಸರ್ ಒಂದು ಸಣ್ಣ ಚೇಂಜು ಒಂದು ಸ್ವಲ್ಪ ಅವ್ರದ್ದು ಪೇಮೆಂಟ್ ಒಂಚೂರು ರೈಸ್ ಆಗ್ಬಿಟ್ಟಿದೆ ಎಲ್ಲ ಸಾಂಗನ್ನು ಹಾಡೋ ಕ್ಯಾಟಗರಿ ಸಿಂಗರ್ ಅಲ್ಲ ಅವರು ಅವರು ಟ್ಯೂನ್ ತರಿಸ್ಕೊಂಡು ಟ್ಯೂನ್ ಕೇಳಿ ಇಷ್ಟ ಆದ್ರೇ ಆಡ್ತೀನಿ ಅಂತ ಒಪ್ಕೊಳ್ಳೋದು ನನಗೆ ಈ ಸಿನಿಮಾದ ಇನ್ನೊಂದು ಒಳ್ಳೆಯ ತುಂಬ ಅಂದರೆ ಒಂದು ಹೈಲೈಟ್ ಅಂತಂದರೆ ಒಂದು ಹಾಡು ಅದು ಸಿದ್ಧ್ ಶೂರ ಮಾಡಿರೋ ಹಾಡಿರುವಂಥ ಹಾಡು ಭಾಳ ಬ್ಯೂಟಿಫುಲ್ ಆಗಿದೆ ನನಗೆ ಫಸ್ಟು ಲವ್ ತ್ರಿಕ್ಸ್ ತ್ರೀ ಸಿಕ್ಸ್ ಬಗ್ಗೆ ನನ್ನ ಗಮನ ಹೋಗಿದ್ದು ಈ ಹಾಡಿನ ಮೂಲಕ ಫ್ರ್ಯಾಂಕ್ಲಿ ಅಪ್ಪ ಇದು ಎಷ್ಟು ಚೆನ್ನಾಗಿದಿಲ್ಲ ಈ ಹಾಡು ಈ ವಾಯ್ಸ್ ಎಷ್ಟು ಚೆನ್ನಾಗಿದ ಅಂತ ನನಗನ್ನಿಸ್ತು ಸೊ ಆ ಹಾಡಿನ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರ ಅದು ನೀವೇ ಬರೆದಿರೋಂಥ ಹಾಡು ಲಿರಿಕ್ಸು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಮತ್ತು ಸಿದ್ಧ ಅವ್ರು ಅಷ್ಟು ಆಗಿ ಹಾಡಿದ್ದಾರೆ ಒಂಥರ 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 ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂಥ ಹಾಡು ಅದು ಅದ್ರ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರ ಅದು ಹುಟ್ಟಿರೋ ಅದು 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 ಫಸ್ಟು ಅದರ ಕ್ರೆಡಿಟು ಅರ್ಜುನ್ಗೆ ಹೋಗಬೇಕು ಯಾಕೆಂದರೆ ನಮಗೇನು ನನ್ನ ಕತೆಗೆ ಒಂದು ತುಂಬ ಇಂಟೆನ್ಸ್ ಆಗಿರೋ ಒಂದು ಲವ್ ಸಾಂಗ್ ಬೇಕಿತ್ತು ಒಂದು ಹುಡುಗ ಒಂದು ಹುಡುಗಿನ ಯಾವ ಹಂತಕ್ಕೆ ಪ್ರೀತಿಸ್ತಾನೆ ಮತ್ತು ಅವನ ಪಾಯಿಂಟ್ ಆಫ್ ವ್ಯೂನಲ್ಲಿ ಆ ಹುಡುಗಿ ಏನು ಅನ್ನೋದು ಅದೇ ಜಗವೇನೇನು ಅನ್ನೋದು ಆಗಿರೋದು ಇದನ್ನು ಹೇಳೋ ಅಂಥ ಒಂದು ಸಂದರ್ಭ ಅದು ಸೊ ಅದಕ್ಕೊಂದು ಸಾಂಗು ಅಂದಾಗ ಅರ್ಜುನ್ ಹತ್ರ ಬಟ್ ಓಕೆ ಎಲ್ಲ ಪ್ರೀತ್ಸೋ ಎಲ್ಲ ಹುಡುಗಿಗೂ ಅವ್ನ ಹುಡುಗನೇ ಜಗತ್ತು ಎಲ್ಲ ಹುಡುಗನಿಗೂ ಅವ್ನ ಹುಡುಗಿನೇ ಜಗತ್ತು ಇದು ಈ ಎಮೋಷನನ್ನು ನಾವು ನೋಡಿದ್ದೀವಿ ಸ್ಕ್ರೀನ್ ಮೇಲೆ ನೋಡಿದ್ದೀವಿ ಈ ಈ ಎಮೋಷನ್ ಮೇಲೆ ಹಾಡುಗಳು ಕೂಡ ಬಂದಿದೆ ಬಟ್ ಅದೇ ಎಮೋಷನ್ನ ಇಟ್ಕೊಂಡು ಮತ್ತೆ ನಾವು ಹಾಡು ಮಾಡ್ತೀವಿ ಅಂದಾಗ ಏನೋ ಸಮಥಿಂಗ್ ಯೂನಿಕ್ ಆಗಬೇಕಲ್ಲ ಏನು ಹೊಸ ಸೌಂಡಿಂಗಲ್ಲಿ ಹೊಸದಾಗಬೇಕು ಮೆಲಡಿ ಸಾಂಗೇ ಮಾಡಬೇಕು ಬಟ್ ಮತ್ತು ಹಂಗಂದ್ಬಿಟ್ಟು ಮತ್ತೆ ಅದೇ ನಾವು ಈಗ ಮೆಲಡಿ ಸಾಂಗ್ ಅಂತ ಇದೇ ಸಿಂಗರ್ ಆಡಬೇಕು ಮೆರಡಿ ಲಿರಿಕ್ಸ್ ಅಂದ ತಕ್ಷಣ ಇದೇ ಥರ ಇರಬೇಕು ಈ ಇದನ್ನೆಲ್ಲ ಬ್ರೇಕ್ ಮಾಡೋಣ ಏನೋ ಬೇರೆ ಥರ ಮಾಡೋಣ ಅಂತ ಫಸ್ಟ್ ಫಿಕ್ಸ್ ಆಗಿದ್ದು ನಾವು ಆವಾಗ ಅರ್ಜುನ್ ಫಸ್ಟ್ ಸಜೆಸ್ಟ್ ಮಾಡಿದ್ದೆ ಸರ್ ಏನೇ ಬದಲಾಗಬೇಕು ಅಂತಂದ್ರೂ ಫಸ್ಟೊಂದು ವಾಯ್ಸಿಂದ ವಾಯ್ಸ್ ಬ ಬದಲಾಗಬೇಕು ನಾವು ಮತ್ತೆ ಅದೇ ಸಿಂಗರ್ ಕೈಲಿ ಆಡಿಸಿದ್ರೆ ಅದೇ ಥರ ಕೇಳುತ್ತೆ ಸಾಂಗು ಏನಾದರೂ ಹೊಸ ಥರದ ಸಿಂಗರ್ ಕೈಲಿ ಆಡಿಸ್ಬೇಕು ಅಂತೇಳಿ ಈ ಶಿಶ್ರಾ ಹೆಸ್ರನ್ನ ಸಜೆಸ್ಟ್ ಮಾಡಿದ್ರು ಇವರು ನೋಡಿ ಇವರಿಗೆ ಹ್ಯಾಪನಿಂಗು ತುಂಬ ಬೇರೆ ಟೆಕ್ಸ್ಚರ್ ಇರುವಂಥ ಒಂದು ಸಿಂಗರು ಇವರು ಒಂದು ಲವ್ ಸಾಂಗ್ ಆಡಿದ್ರೆ ಸೌಂಡಿಂಗ್ ಬೇರೆ ಥರ ಇರುತ್ತೆ ಅದಕ್ಕೆ ಸೆಟ್ ಮಾಡಬೇಕು ಸಿ ಶ್ರೀರಾಮ್ ಬಂದು ತುಂಬ ವರ್ಸಟೈಲ್ ಅಲ್ಲ ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಥರ ಯಾವುದೇ ಟ್ಯೂನ್ ಕೊಟ್ರು ಅದಕ್ಕೆ ಮ್ಯಾಚ್ ವಾಯ್ಸ್ ಅಲ್ಲ ಅವ್ರದ್ದು ಅವರು ವಾಯ್ಸ್ಗೆ ಟ್ಯೂನ್ ಕಂಪೋಸ್ ಆಗಬೇಕು ಓಕೆ ಓಕೆ ಅವರದ್ದೇ ಆದ ಒಂದು ಸೆಟಪ್ ಇದೆ ಆ ಪಿಚ್ ಆಗಿರ್ಬೋದು ರೇಂಜ್ ಆಗಿರ್ಬೋದು ಟೆಕ್ನಿಕಲ್ ಲ್ಯಾಂಗ್ವೇಜಸ್ ಅವ್ರಿಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಮಾಡಬೇಕು ಕೆಲವು ಸಿಂಗರ್ಸ್ ಮಾತ್ರ ಹಂಗಿರ್ತಾರೆ ಈಗ ಜೇಸುದಾಸ್ ಆ ಥರ ಇದ್ದರು ಮುಖೇಶ್ ಅವರು ಆ ಥರ ಇದ್ದರು ಎಲ್ಲ ಸಾಂಗ್ಗಳನ್ನು ಅವ್ರ ಕೈಲಿ ಆಡ್ಸೋಕೆ ಆಗ್ತಾ ಇರಲಿಲ್ಲ ಅವ್ರು ಆಡೋ ಸಾಂಗನ್ನು ಬೇರೆ ಯಾರು ಮಾಡ್ತಾರೆ ಬೇರೆ ಯಾರು ಆಡಿದ್ರು ಅಷ್ಟು ಚೆನ್ನಾಗಿ ಜಯಶು ಅವ್ರು ಅವರು ಆಡು ಬೇರೆ ಯಾರು ಆ ಟ್ಯೂನ್ ಆಡಿದ್ರು ಆ ಸಾಂಗ್ ಆಡಿದ್ರು ಹಂಗೆ ಅಷ್ಟು ವರ್ಕ್ ಆಗ್ತಾ ಇರಲಿಲ್ಲ ಅಲ್ವಾ ಅದು ಅವ್ರ ಅದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ಸ್ ಅವರಿಲ್ಲ ನಿಜ ನಿಜ ಸೊ ಹಂಗೆ ಆ ಥರದ ಒಂದು ಕ್ಯಾಟಗರಿಯ ಸಿಂಗರ್ ಶ್ರೀ ಶ್ರೀರಾಮ್ ಅವರು ಸೊ ಅದನ್ನು ಓಕೆ ಅಂದರು ಅರ್ಜುನ್ ಮಾಡೋಣ ಮಾಡ್ತಾರೆ ನನಗೂ ಕೇಳಿದ್ದೆ ನಾನು ಅವ್ರದ್ದು ಅಲ್ಲ ಅಲಾವಿಕುಂಟಪ್ರಮ್ ಸಾಂಗ್ ಎಲ್ಲ ಕೇಳಿದ್ದೆ ಓಕೆ ಅಂತ ಅವ್ರ ಅವ್ರಿಗೆಲ್ಲ ಮಾಡಿಸೋಣ ಆಯಿತು ಅರ್ಜುನ್ ಆಡ್ಸೋಣ ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ಈ ಮ್ಯಾಟ್ರ್ ಹೇಳ್ಬಿಡಿ ಅಂದರೆ ಪೇಮೆಂಟ್ ಎಷ್ಟು ಹೇಳ್ರಿ ಪು ನಾವೇ ಪ್ರೊಡಕ್ಷನ್ ಬೇರೆ ಮಾಡೋದಲ್ವಾ ಸಿಂಗರು ಓಕೆ ಒಳ್ಳೆ ಅದ್ಭುತವಾದ ಸಿಂಗರು ಚೆನ್ನಾಗಿ ಆಡ್ತಾರಲ್ಲ ಕರೆಕ್ಟು ಆಯಪ್ಪ ಬೇರೆ ಅಲ್ಲ ದೊಡ್ಡ ದೊಡ್ಡ ತೆಲುಗು ತೆಲುಗು ಸಿನಿಮಾದಲ್ಲ ಸಿಕ್ಕಾಪಟ್ಟೆ ಪೇಮೆಂಟು ನಾವೆಲ್ಲ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಷ್ಟು ಬಜೆಟ್ ಇಲ್ಲ ನಮ್ಮಂದ್ರೆ ಬಜೆಟ್ ಎಷ್ಟು ಹೇಳಿ ಅಂದೆ ಒಂದು ಫಿಗರ್ ಹೇಳಿದ್ರು ಅವರು ಅದೇ ಅದೇ ಕಾಸ್ಟ್ಲಿ ಆ್ಯಕ್ಚುಲಿ ಈ ನಮ್ಮ ಈ ಸಿನಿಮಾಗೆ ಬಟ್ ಇಲ್ಲ ಓಕೆ ಯೂನಿಕ್ ಆಗಿರುತ್ತೆ ಅಂತ ಯುನಿಕ್ನೆಸ್ ಬೇಕು ಅಂದಾಗ ನಾವು ಅದು ಬೇರ್ ಮಾಡಲೇಬೇಕು ಓಕೆ ಅರ್ಜುನ್ ಮಾಡಿ ಅಂತೇಳಿ ಸಾಂಗ್ ಎಲ್ಲ ಆಗೋಯಿತು ಅವರನ್ನು ದೃಷ್ಟಿಲಿಟ್ಕೊಂಡೇ ಟ್ಯೂನ್ ಮಾಡಿದ್ದು ಓಕೆ ಸಾಂಗ್ಗೆಲ್ಲ ರೆಕಾರ್ಡಿಂಗು ಅದೆಲ್ಲ ಆಗೋಯಿತು ಯೂಶಲಿ ಸಾಂಗ್ ರೆಕಾರ್ಡಿಂಗ್ ಆದ್ಮೇಲೆ ಫೈನಲ್ ಆಗಿ ನಾವು ಅಂದರೆ ಸಿನಿಮಾ ಇನ್ನೇನು ಆಡಿಯೋ ರಿಲೀಸಿಗೆ ಮುಂಚೆ ಒಂದು ತಿಂಗಳು ಒಂದು ಎರಡು ತಿಂಗಳು ಮುಂಚೆ ನಾವು ಸಿ ಒರಿಜಿನಲ್ ಸಿಂಗರ್ ಕೈಯಲ್ಲಿ ಆಡಿಸೋದು ಶೂಟಿಂಗ್ ಈಗೆಲ್ಲ ಟ್ರ್ಯಾಕ್ ಸಿಂಗರ್ ಕೈಲಿಟ್ಕೊಂಡು ಮಾಡಿಬಿಡ್ತೀನಿ ಕರೆಕ್ಟ್ ಸೊ ಆಡ್ಸೋಕ್ಕೆ ಅಂತ ಹೋದಾಗ ಸರಿ ಅರ್ಜುನ್ ಎಲ್ಲ ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿದೆ ಆಡಿಸ್ಬಿಡೋಣ ಅರ್ಜುನ್ ಶಿಶ್ರೀರಾಮ್ ಅವ್ರ ಕೈಲಿ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಡಿ ಅಂದರೆ ಆಯ್ತು ಸರ್ ಅಂತೇಳಿ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ತೊಗೊಂಡು ಆಮೇಲೆ ಸರ್ ಒಂದು ಸಣ್ಣ ಚೇಂಜು ಒಂದು ಸ್ವಲ್ಪ ಅವ್ರದ್ದು ಪೇಮೆಂಟ್ ಒಂಚೂರು ರೈಸ್ ಆಗ್ಬಿಟ್ಟಿದೆ ಅಂತ ಸ್ವಲ್ಪ ರೈಸ್ ಆಗಿದೆ ಅಂತ ಅರ್ಜುನ್ ಸ್ವಲ್ಪ ಅಂದರೆ ಎಷ್ಟು ಅರ್ಜುನ್ ಅಂದರೆ ಅವ್ರು ಏನು ಫಸ್ಟ್ ಹೇಳಿದ್ರಲ್ಲ ಆದರೂ ಡಬಲ್ ಆಗಿದೆ ಫಿಗರ್ ಓಕೆ ಇಷ್ಟ ಆಗ್ಬಿಡಿದೆ ಸರ್ ಅಷ್ಟೇ ಅಂತ ಅವರು ಅರ್ಜುನ್ಗೆ ಅಷ್ಟೇ ಅನಿಸುತ್ತೆ ಯಾಕೆಂದರೆ ಅರ್ಜುನು ಎಲ್ಲ ದೊಡ್ಡ ದೊಡ್ಡ ಬಜೆಟಿನ ಸಿನಿಮಾಗಳನ್ನೇ ಮಾಡೋದು ಅಲ್ಲಿ ದಂಡಿಯಾಗಿ ದುಡ್ಡಿರೋ ಬಜೆಟ್ ಇರುತ್ತೆ ಮ್ಯೂಸಿಕ್ಕಿಗೆ ಅಂತ ಅವ್ರಿಗೆ ಅಭ್ಯಾಸ ಅದು ರೀ ಮನೆ ಕಾಯಿ ನಾ ಅವತ್ತು ನೋಡಿದ್ರೆ ಇಷ್ಟು ಹೇಳಿದ್ರಿ ಈಗ ನೋಡಿದ್ರೆ ಇಷ್ಟು ಹೇಳ್ತಾ ಇದ್ದರೆ ಹೆಂಗ್ರಿ ರೀ ಅದಂದರೆ ನಾನೇನು ಮಾಡಲಿ ಸರ್ ಅವನದು ಎಲ್ಲ ಈಗ ಪುಷ್ಪ ಪಿಚ್ಚರೆಲ್ಲ ಇಟ್ಟಾಗ್ಬಿಟ್ಟು ಸರ್ ರೇಟ್ ರೈಸ್ ಆಗ್ಬಿಡಿ ಅವ್ರದ್ದು ಏನು ಮಾಡೋದು ಸರ್ ಇವಾಗ ಅಂದರು ಏನು ಮಾಡೋದೇನು ಅವ್ರಿಗೋಸ್ಕರನೇ ಮಾಡಿರೋದು ಟ್ಯೂನು ಈಗ ಆಲ್ರೆಡಿ ನಾ ನಾನು ಅರ್ಜುನ್ ಎಲ್ಲ ಆಲ್ರೆಡಿ ನಮ್ಮ ಕಿವಿಯಲ್ಲಿ ಆಲ್ರೆಡಿ ಇದೆ ಅದು ಆ ಧ್ವನಿ ಆ ಧ್ವನಿ ಬಿದ್ದರೆ ಈ ಸಾಂಗಿಗೆ ಏನಾಗುತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ಅಂದಾಜಿದೆ ಬೇರೆ ಸಿಂಗರ್ನ ಇಮ್ಯಾಜಿನ್ ಮಾಡೋಕೆ ಆಗ್ತಾಯಿಲ್ಲ ನಾವು ಸರಿ ಆಯ್ತಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ತಳ್ಬಿಟ್ಟಿದ್ಯಾ ನೀರಿಗೆ ತಳ್ಬಿಟ್ಟಿದ್ಯಾ ಈ ಜೋಡೀಲೇ ಬೇಕು ಇವಾಗ ನಾವು ಅಂದ್ಬಿಟ್ಟು ಆಯಿತು ಅಂಥೇಳಿ ಹೋಗಿ ಮತ್ತು ಅವ್ರ ಕೈಲೇ ಆಡಿಸಿದ್ದು ಶ್ರೀರಾಮ್ ಅವ್ರ ಕೈಲೇ ಆಡಿಸಿದ್ದು ಒಂಥರ ಒಂಥರ ಡಿವೈನ್ ಸಿಂಗರ್ ಅವರು ಅವರು ಸೋ ಆ ವಾಯ್ಸು ಅದಕ್ಕೆ ತಕ್ಕಂಗೆ ಲಿರಿಕ್ಸು ಎಲ್ಲ ಸೇರಿ ಅಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಸಾಂಗ್ ಆಡಿಸ್ಬೇಕಾದ್ರೆ ಹೆಂಗೆ ಅವರು ಅವ್ರ ರಿಯಾಕ್ಷನ್ ಹೇಗಿತ್ತು ಆ ಟ್ಯೂನ್ ಕೇಳಿದಾಗ ಲಿರಿಕ್ಸ್ ಟ್ಯೂನ್ ಕೇಳಿದ ತಕ್ಷಣ ಇವ್ ಅವ್ರು ಫಸ್ಟ್ ಹಾಡೋಕೆ ಮುಂಚೆನೇ ಟ್ಯೂನ್ ತರಿಸ್ಕೊಳ್ತಾರೆ ಎಲ್ಲ ಸಾಂಗನ್ನು ಹಾಡೋ ಕ್ಯಾಟಗರಿ ಸಿಂಗರ್ ಅಲ್ಲ ಅವರು ಅವರು ಟ್ಯೂನ್ ತರಿಸ್ಕೊಂಡು ಟ್ಯೂನ್ ಕೇಳಿ ಇಷ್ಟ ಆದ್ರೇ ಹಾಡ್ತೀನಿ ಅಂತ ಒಪ್ಕೊಳ್ಳೋದು ಆ ಥರ ಕ್ಯಾಟಗರಿ ಸಿಂಗರ್ ಅವರು ಸೊ ಕೇಳಿ ಆಲ್ರೆಡಿ ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಅಲ್ಲಿ ಹೋದಾಗ್ಲೂ ಅವರು ಜಸ್ಟ್ ಆ್ಯಕ್ಚುಲಿ ಅವರು ಹುಟ್ಟಿರೋ ಇಂಡಿಯನ್ನೇ ಬಟ್ ಆಲ್ಮೋಸ್ಟ್ ಇರೋದು ಯಾವಾಗಲೂ ಯು ಎಸ್ ಅಲ್ಲಿ ಸಿರ್ ಶ್ರೀರಾಮು ಜಾಸ್ತಿ ಇಂಗ್ಲೀಷೇ ಜಾಸ್ತಿ ಫ್ಯಾಂಟಾಸ್ಟಿಕ್ ಔಂಟಾಸ್ಟಿಕ್ ಇಂಗ್ಲೀ ಎಲ್ಲ ಅಮೆರಿಕನ್ ಆ್ಯಕ್ಸೆಂಟ್ ಬೇರೆ ಅವರು ಅವ್ರಿಗೆ ಬೇರೆ ಯಾವ ಲ್ಯಾಂಗ್ವೇಜು ಫ್ಲೂಯೆಂಟಾಗಿ ಮಾತಾಡೋಲ್ಲ ಅವರು ಈವನ್ ಅವರು ಮೂಲತಃ ಅವರು ಮಲಯಾಳಿ ಮಲಯಾಳಿ ಅನಿಸುತ್ತೆ ಮಲಯಾಳಿನೂ ತಮಿಳಿಯನ್ನು ಕರೆಕ್ಟಾಗಿ ಗೊತ್ತಿಲ್ಲ ಏನೇ ಆದರೂ ಆ ಭಾಷೆನೂ ಮಾತಾಡೋಲ್ಲ ಜಾಸ್ತಿ ಅವರು ಇಂಗ್ಲೀಷಲ್ಲೇ ಜಾಸ್ತಿ ಮಾತಾಡೋದು ಬಟ್ ಕನ್ನಡ ಎಷ್ಟು ಚೆನ್ನಾಗಿ ಅಂದರೆ ಬಟ್ ಅದನ್ನು ಕಲ್ತ್ಕೊಳ್ತಾರ ನಮ್ಮ ಹತ್ರ ಕೂತ್ಕೊಂಡು ಶ್ರದ್ಧೆಯಿಂದ ಅದು ಹೆಂಗೆ ಪ್ರನೌನ್ಸ್ ಮಾಡಬೇಕು ಕೇಳಿಕೊಂಡು 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 ಅದನ್ನು ಎಷ್ಟು ಸಲ ಕೇಳಿದ್ರು ಆಡ್ತಾರೆ ಅದು ಶ್ರದ್ಧೆ ಇದೆಯಲ್ಲ ಶ್ರದ್ಧೆ ಇದ್ದಾಗ ಅದೇನೂ ದೊಡ್ಡ ವಿಷಯ ಆಗೋದಿಲ್ಲ